ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೋಕ್ಷ ಸಾಧನೆ. ಮೋಕ್ಷ ಎನ್ನುವಂತಹ ಬಹಳ ಮೋಕ್ಷ ಎನ್ನುವಂತಹ ಪದ ಬಹಳ ವಿಸ್ತಾರವಾದದ್ದು. ಮೋಕ್ಷ ಅನ್ನುವಂತಹ ಪದ ಬಹಳ ವಿಸ್ತಾರವಾದ್ದರಿಂದ ಇದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಜರಣ ಮರಣಗಳಿಂದ ಬಿಡುಗಡೆ ಹೊಂದುವಂತಹದ್ದು, ಇದನ್ನೇ ಮೋಕ್ಷ, ಕೈವಲ್ಯ, ಪರಮಪದ ಅಂತ ಇತ್ಯಾದಿ ಪದಗಳಿಂದ ಹೇಳ್ತಾರೆ. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಬೇಕಾದ್ರೆ ಎರಡೇ ಎರಡು ಕಾರಣ, ಒಂದು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ವಿಶೇಷಗಳಿಂದ ಈ ಭೂಮಿಯಲ್ಲಿ ಹುಟ್ಟಿ ಭೋಗ, ಭಾಗ್ಯ, ಐಶ್ವರ್ಯ, ಅಧಿಕಾರ, ಪದವಿ ಇತ್ಯಾದಿ ಸುಖ ಭೋಗಗಳನ್ನು ಅನುಭವಿಸುತ್ತಾರೆ. ಇನ್ನು ಎರಡನೇದು ಪಾಪಕರ್ಮಗಳನ್ನು ಮಾಡಿ ಹೀನೆ ಕೃತ್ಯಗಳನ್ನು ಎಸಗುತ್ತಾರೋ ಅಂಥವರು ಸಹ ಈ ಭೂಮಿಯಲ್ಲಿ ಹುಟ್ಟಿ ಇಡೀ ಜೀವನ ಪರ್ಯಂತರ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಅನ್ನಪಾನಾದಿಗಳಿಗೆ ಅಲೆದಾಡುತ್ತಾರೆ. ಈ ಕಷ್ಟ ಸುಖಗಳಿಂದ ಅಂದರೆ ಜನನ ಮರಣಗಳಿಂದ ಬಿಡುಗಡೆಯಾಗಬೇಕಾದರೆ ಒಂದೇ ಒಂದು ದಾರಿ, ಆಧ್ಯಾತ್ಮ ಸಾಧನೆ ಅಥವಾ ಯೋಗ ಸಾಧನೆ. ಈ ವಿಷಯವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಈ ರೀತಿಯಾಗಿ ಹೇಳುತ್ತಾರೆ. 7ನೇ ಅಧ್ಯಾಯ 3ನೇ ಶ್ಲೋಕ, ಮನುಷ್ಯಾಣಾಂ ಶಾಸ್ತ್ರೇಷು ಕಸ್ಸಿದ್ಯ ತದಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಸ್ಸಿನ್ಮಾ ಭೀತಿ ತತ್ತಃ. ಅಂದರೆ ಕೋಟಿಗೊಬ್ಬರು ಸಿದ್ಧಿಗಾಗಿ ಪ್ರಯತ್ನಿಸಿದರೆ ಆ ರೀತಿ ಪ್ರಯತ್ನಿಸುವ ಸಾಧಕರಲ್ಲಿ ಯಾವ ಒಬ್ಬ ಭಕ್ತನಿಗೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಈ ವಿಷಯವಾಗಿ ಇಲ್ಲಿ ವಿಷಯ ಏನು ಅಂತಂದ್ರೆ, ಈ ಜ್ಯೋತಿಷ್ಯರಿಗೆ ಎಲ್ಲರಿಗೂ ಗೊತ್ತಿರುವಂತೆ ಏನು 1, 5, 9 ಧರ್ಮಭಾವಗಳು, 2, 6, 10 ಅರ್ಥಭಾವಗಳು, 3, 7, 11 ಕಾಮಭಾವಗಳು, 4, 8 ಮೋಕ್ಷ ಭಾವಗಳು. ಇನ್ನ ಕಾರಕದ ವಿಷಯಕ್ಕೆ ಬಂದರೆ ಶನಿ ವೈರಾಗ್ಯ ಕಾರಕನೆಂದು, ಕೇತು ಮೋಕ್ಷಕಾರಕನೆಂದು, ಜ್ಯೋತಿಷ್ಯ ಪ್ರವರ್ತಕರಾದ ಹಿಂದಿನ ನಮ್ಮ ಮಹರ್ಷಿಗಳು ಇನ್ನೂ ಅನೇಕ ವಿಷಯಗಳನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ನಾನು ಯಾವುದೇ ತರಹವಾದ ವರ್ಗ ಕುಂಡಲಿಗಳನ್ನಾಗಲಿ, ಯಾವುದೇ ಭಾವಗಳನ್ನಾಗಲಿ, ಯಾವುದೇ ಭಾವಾಧಿಪತಿಗಳನ್ನಾಗಲಿ, ಯಾವುದೇ ಕಾರಕತ್ವಗಳನ್ನಾಗಲಿ ನಾನು ಇಲ್ಲಿ ಗಣನೆಗೆ ತೆಗೆದುಕೊಂಡಿರುವುದಿಲ್ಲ. ಯಾಕೆ ಅಂದರೆ 16 ವರ್ಗ ಕುಂಡಲಿಗಳೆಲ್ಲವೂ ರಚನೆ ಮಾಡಬೇಕಂದ್ರೆ ನಕ್ಷತ್ರದ ಪಟ್ಟಿಗಳ ಮೇಲೇ ಆಧಾರ ಪಟ್ಟಿರ್ತದೆ. ನಕ್ಷತ್ರದ ಮೂಲಕವೇ ನೀವು ಹೋಗಬೇಕು. ಆದ್ದರಿಂದ ಒಬ್ಬ ವ್ಯಕ್ತಿಯು ಜಾತಕದಲ್ಲಿ ಪುರುಷಾರ್ಥಗಳಾದ ಧರ್ಮ ಗುಣಗಳು ಪ್ರಬಲವಾಗಿದೆಯೋ ಅಥವಾ ಅರ್ಥ ಅಂತಂದ್ರೆ ಇಲ್ಲಿ ಹಣ ಅಥವಾ ದುಡ್ಡು ಅಂತ ತಗೋಬೇಕು, ಅರ್ಥಕ್ಕೆ ಸಂಬಂಧಪಟ್ಟಂತ ಗುಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆಯೋ ಅಥವಾ ಕಾಮಕ್ಕೆ ಸಂಬಂಧಪಟ್ಟ ಗುಣಗಳು ಅಂದರೆ ಬಯಕೆಗಳು. ಕಾಮ ಅಂತಂದ್ರೆ ನಮ್ಮ ಆಧ್ಯಾತ್ಮ ಭಾಷೆಯಲ್ಲಿ ಬಯಕೆಗಳು ಅಂತ ನಾವು ತಿಳ್ಕೋಬೇಕಾಗಿದೆ. ಈ ಕಾಮಕ್ಕೆ ಸಂಬಂಧಪಟ್ಟ ಗುಣಗಳು ಅಧಿಕವಾಗಿದೆಯೋ ಅಥವಾ ಮೋಕ್ಷ ಸಾಧನೆಗೆ ಸಂಬಂಧಪಟ್ಟಂತ ಗುಣಗಳು ಪ್ರಾಬಲ್ಯವಾಗಿದೆಯೋ ಅಂತಕ್ಕಂತ ವಿಚಾರವನ್ನು ಒಂದು ಯಾವ ರೀತಿಯಲ್ಲಿ ತಿಳಿಯಬಹುದು ಎನ್ನುವುದರ ಬಗ್ಗೆ ಇಲ್ಲಿ ವಿಷಯ ವ್ಯಕ್ತವಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ನಿಜ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಉತ್ಸಾಹ ಮತ್ತು ಛಲ, ಜವಾಬ್ದಾರಿ ಇರುತ್ತದೆ. ಆದರೆ ಆ ವ್ಯಕ್ತಿಯು ಚತುರ್ವಿಧ ಪುರುಷಾರ್ಥಗಳಲ್ಲಿ ದಿನ ತನ್ನ ನಿತ್ಯ ಶಕ್ತಿಯನ್ನ, ಯುಕ್ತಿಗಳ ಸಾಮರ್ಥ್ಯಗಳನ್ನ ಯಾವ ರೀತಿ ನಿಯೋಗಿಸುತ್ತಾರೆ ಎನ್ನುವುದರ ಬಗ್ಗೆ ಹಿಂದಿನ ಮಹರ್ಷಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಮಾರ್ಗಗಳನ್ನು ಸೂಚಿಸುತ್ತಾರೆ. ಆದರೆ ಜನ್ಮ ನಕ್ಷತ್ರಕ್ಕೆ ಮಹರ್ಷಿಗಳು ಹೆಚ್ಚಿನ ಪ್ರಾಧಾನ್ಯ ಕೊಟ್ಟಿರುವುದರಿಂದ ಕೇವಲ ಒಬ್ಬ ವ್ಯಕ್ತಿಯ ಜನ್ಮ ಸಮಯವನ್ನು ಅನುಸರಿಸಿ ತಾತ್ಕಾಲಿಕ ಗ್ರಹ ಸಂಪತ್ತನ್ನು ರಚಿಸಿ ಆ ಮೂಲಕವೇ ಈ ನಕ್ಷತ್ರಗಳನ್ನು ವಿಂಗಡಿಸಿ ಪುರುಷಾರ್ಥಗಳಿಗೆ ಸಂಬಂಧಪಟ್ಟ ಭವಿಷ್ಯವನ್ನು ಮುನ್ನಡೆಯಬಹುದು. ಆದ್ದರಿಂದ ನಕ್ಷತ್ರಗಳ ಈ ರೀತಿಯಾಗಿ ಅವರು ವಿಭಾಗ ಮಾಡಿದ್ದಾರೆ. ನಿಮಗೆ ಸಮಯ ಇದ್ರೆ ಬರ್ಕಬಹುದು. ಈಗ ಧರ್ಮ ನಕ್ಷತ್ರಗಳು, ಧರ್ಮ ನಕ್ಷತ್ರಗಳು ಯಾವಂದ್ರೆ ಅಶ್ವಿನಿ, ಪುಷ್ಯ, ಆಶ್ಲೇಷ, ವಿಶಾಖ, ಅನುರಾಧ, ಧನಿಷ್ಠ, ಶತಪಿಷ. ಈ ನಕ್ಷತ್ರಗಳಿಂದ ಒಬ್ಬ ಜಾತಕನು ತನ್ನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನೀತಿ ನಿಯಮಗಳನ್ನು ಪಾಲಿಸುತ್ತಾನೆ, ಧರ್ಮ ಬುದ್ಧಿಯಿಂದ ಯಾವ ರೀತಿ ಬಾಳುತ್ತಾನೆ ಅಂತಕ್ಕಂಥ ತಿಳ್ಕೋಬಹುದು. ಇನ್ನ ಎರಡನೇದು
ఇమేజ్ అంటే ఇన్ అర్థ నక్షత్రం భరణి పునరసు మఖ స్వాతి జ్యేష్ఠ శ్రవణ పూర్వపాద ఈ నక్షత్రం ఒక్క జాతకను తన జీవనదల్లి కుటుంబ పోషణగాగి హణ సంపాదించరు యావ రీతి తన యుక్తి శక్తిగలన్న సాహస వృత్తిగలన్న మాడతారు అంతకంత వృత్తిగలన్న బలవాయిస్తారు ఈ రీతి విషయం ఉంటుండేవో. ఇన్న కామనక్షత్రం, కామనక్షత్రం అందరే కృత్తిక ఆరుద్ర పుబ్బ చిత్త మూల అభిజిత్ పూర్వపాద ఈ నక్షత్రాలు ಜಾತಕನು ಜೀವನದಲ್ಲಿ ಬಯಕೆಗಳು ವ್ಯಾಮೋಹ ಕಾಮನೆಗಳು ಇತ್ಯಾದಿಗಳನ್ನು ಯೋಚನೆ ಮೀರಿ ಅನುಭವಿಸ್ತಾನೋ ಅಥವಾ ಕನಸಾಗಿ ಕುದಿರ್ತವೆ ಅಂತಕ್ಕಂಥ ವಿಷಯ ಕೇಳ್ಬೋದು. ಎಷ್ಟೋ ಜನ ಮನೆ ಕಟ್ತಾರೆ, ಮಧ್ಯದಲ್ಲಿ ನಿಂತೋಗುತ್ತೆ, ಅವನು ಸತ್ತೇ ಹೋಗ್ಬಿಡ್ತಾನೆ, ಬೈಕ್ ನಿಲ್ಲಿಸಲಾಗಲ್ಲ. ಈ ರೀತಿಯಾದ ಇದು ನಕ್ಷಾರವನ್ನು ತಿಳ್ಕೋಬಹುದು. ಮತ್ತು ಮೋಕ್ಷ ನಕ್ಷತ್ರಗಳು, ಈ ಮೋಕ್ಷ ನಕ್ಷತ್ರಗಳು ರೋಹಿಣಿ ಮೃಗಶಿರ ಉತ್ತರ ಹಸ್ತ ಪೂರ್ವಾಷಾಢ ಉತ್ತರಾಷಾಢ ರೇವತಿ ಈ ನಕ್ಷತ್ರಗಳು ಒಬ್ಬ ಜಾತಕನು ತನ್ನ ಜೀವನದ ಲಕ್ಷ್ಯವನ್ನು ಈ ಭವಬಂಧನದಿಂದ ಬೇರೆಯಾಗಬೇಕು ಎಂಬ ಹಂಬಲದಿಂದ ಪ್ರಾಪಂಚಿಕ ವಿಷಯ ಭೋಗಗಳನ್ನು ಅಲ್ಪವೆಂದು ಭಾವಿಸಿ ಮೋಕ್ಷ ಸಾಧನೆಗಾಗಿ ಯಾವ ರೀತಿ ಪರಿತಪಿಸುತ್ತಾನೆ ಎನ್ನುವುದನ್ನು ತಿಳಿಯಬಹುದು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಕೇವಲ ಜನ್ಮ ಜಾತಕದಲ್ಲಿ ಒಂದು ತಾತ್ಕಾಲಿಕ ಸಂಪತ್ತಿ ಇದ್ರೆ ಸಾಕು, ಕುಂಡಲಿಯಲ್ಲಿ ಯಾವುದೇ ಆಗಲಿ ಬೇಕಾಗುತ್ತೆ. ಈಗ ನೋಡಿ, ಅಲ್ಲಿ ಈ ಜಾತಕರಿಗೆ ಒಂದು ನಕ್ಷತ್ರ ಧರ್ಮದಲ್ಲಿದೆ. ಫಸ್ಟ್ ಲಗ್ನ, ಒಂದು ನಕ್ಷತ್ರ ಧರ್ಮದಲ್ಲಿದೆ. ಧರ್ಮೋ ರಕ್ಷಿತಿ ರಕ್ಷತ ಎನ್ನುವಂತಹ ವೈದಿಕ ಸಂಪ್ರದಾಯ ಹೊಂದಿರುವಂತಹ ಕುಟುಂಬದಲ್ಲಿ ಈ ಜಾತಕನು ಜನ್ಮ ತಾಳಿರುತ್ತಾರೆ. ಆದ್ದರಿಂದ ಬಾಲ್ಯದಲ್ಲಿ ವೇದಾಧ್ಯಯನ ಪುರಾಣ ಪುಣ್ಯಕಥೆಗಳು ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಮತ್ತು ಪ್ರಾಪಂಚಿಕ ವಿದ್ಯೆಗಳಾದ ಅಂದರೆ ಡಿಗ್ರಿ ಡಿಪ್ಲೊಮೋ ಇತ್ಯಾದಿ ಪ್ರಾಪಂಚಿಕ ವಿದ್ಯೆಗಳು ಈ ಕೋರ್ಸ್ಗಳಲ್ಲಿ ಉನ್ನತರು ಸಹ ಹೊಂದಿರುತ್ತಾರೆ. ಹಾಗೂ ವೇದ ಚಕ್ಷು ಸಹ ವೇದಗಳ ಕಣ್ಣು ಜ್ಯೋತಿಷ್ಯ ಅಂತಕ್ಕಂಥ ಶಾಸ್ತ್ರವನ್ನು ಪ್ರಾಮಾಣಿಕ ಹೊಂದಿದ್ದಾರೆ ಮತ್ತು ಸಾತ್ವಿಕವಾದ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಆದ್ದರಿಂದ ಒಂದು ನಕ್ಷತ್ರ ಧರ್ಮ ನಕ್ಷತ್ರವಾಗಿರುವುದಿಲ್ಲ. ಯಾಕೆಂದ್ರೆ ಧರ್ಮ ಇಲ್ಲದರಿಂದ ಬೇರೆ ಪ್ರಯೋಜನ ಇಲ್ಲ, ಧರ್ಮದ ಬೇಸಿ ಬೇಕೇ ಬೇಕು. ಯಾಕೆಂದ್ರೆ ನೀವು ನೋಡಿ, ನಮ್ಮ ಭಾರತದಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಏಕೈಕ ತ್ರಯಸಿಂಹ ಪಂಚವ್ಯಾಖ್ಯಾ ಪ್ರಸಂಗವಿದೆ. ಅಧರ್ಮ ನಷ್ಟ ಸಂತಾನ ಧರ್ಮ ಸಂತಾನ ಉದ್ಯೇತ ಅಂತ ಹೇಳ್ತಾರೆ. ಅಂದರೆ ವ್ಯಾಘ್ರ ಅಂದ್ರೆ ಹುಲಿ, ಒಂದು ಸಾರಿ ಐದು ಮರಿಗಳಾಗುತ್ತಂತೆ, ಸಿಂಹ ಮೂರು ಮರಿ ಆಗುತ್ತಂತೆ, ಆದರೆ ಗೋವು ಒಂದೇ ಮರಿಗಳಾಗುತ್ತೆ. ಈ ಗಣನೆ ಪ್ರಕಾರ ನಾವು ತಗೊಂಡಾಗ ಇವತ್ತು ನಮ್ಮ ಭಾರತದಲ್ಲಿ ನಂಬರ್ ಒನ್ ಹುಲಿಗಳು ಜಾಸ್ತಿ ಇರಬೇಕು, ಎರಡನೇದು ವರ್ಗದಲ್ಲಿ ಸಿಂಹಗಳು ಜಾಸ್ತಿ ಇರಬೇಕು, ಮೂರನೇ ವರ್ಗದಲ್ಲಿ ಗೋವು ಜಾಸ್ತಿ ಇರಬೇಕು. ಆದರೆ ಗೋವುಗಳೇ ಜಾಸ್ತಿ ಇದೆ. ಕಾರಣ ಏನು ಅಂದರೆ ಇಷ್ಟೇ ವಿಷಯ, ಆ ಹುಲಿ ತನ್ನ ಮರಿಗಳನ್ನು ಕಾಪಾಡಬೇಕಾದ್ರೆ ಇನ್ನ ಒಂದು ಪ್ರಾಣವನ್ನು ಹರಿಸಿ ಅದನ್ನು ತಗೊಂಡು ಹಾಕಿ ಬೆಳೆಸುತ್ತೆ. ಆದರೆ ಗೋವು ಆ ಕೆಲಸ ಮಾಡಲ್ಲ, ಅದು ಹಾಲು ಮುಟ್ಟೆ ಪೋಷಣೆ ಮಾಡುತ್ತೆ. ಆದ್ದರಿಂದ ಆ ಧರ್ಮದ ಗುಣ ಅಂತಕ್ಕಂಥದ್ದು ಗಮನಿಸಬೇಕು. ನಿಮ್ಮ ಮುಂದೆ ಆದ್ದರಿಂದ ನಮ್ಮ ಭಾರತದಲ್ಲಿ ಗೋವುಗಳೇ ಹೆಚ್ಚಾಗಿದ್ದಾವಾಗ್ಲಿ ಹುಲಿಗಳು ಸಿಂಹಗಳು ಯಾವ ಸೇರಿದೆ. ಅದಕ್ಕೋಸ್ಕರ ಅಧರ್ಮ ನಷ್ಟ ಸಂತಾನ ಧರ್ಮ ಸಂತಾನ ಕೇಂದ್ರಿದ್ದಾರೆ ವೇದದಲ್ಲಿ. ವಿಷಯ ಸಮಯದ ಅಭಾವ ಇರೋದ್ರಿಂದ ಬೇಗ ಶಾಖೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವೇದಿಕೆಯಲ್ಲಿ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ವಿಷಯ ನಾನು ಹೇಳ್ತೀನಿ. ಈಗ ನೋಡಿ, ಧರ್ಮದ ಗುಣಗಳು ಮುಗಿತು ಹೊಂದಿರೋದ್ರಿಂದ ಅವರಿಗೆ ಧರ್ಮ ಬೇಸಿ ಆ ಜಾತಕರಿಗೆ. ಇನ್ನ ದುಡ್ಡಿಗೆ ಸಂಬಂಧಿಸತಕ್ಕಂಥ ಗುಣಗಳು ಏನಿದೆ ಅಂತ ನೋಡೋಣ. ಈ ಜಾತಕರಿಗೆ ನೋಡಿ, ಅರ್ಥದಲ್ಲಿ ಎರಡು ನಕ್ಷತ್ರ ಇದೆ, ಕಾಣಿಸ್ತಿದ್ಯಾ? ಅರ್ಥದಲ್ಲಿ ಎರಡು ನಕ್ಷತ್ರಗಳು ಇರುತ್ತೆ. ಈ ಕಡೆ ಇಲ್ಲಿ ತಾತ್ಕಾಲಿಕ ಸಂಪತ್ತಿ, ಈ ಕಡೆ ಪುರುಷಾರ್ಥಗಳು ಆಲೈಕ ಬಗ್ಗೆ ಕಾಣಿಸ್ತಿದ್ಯ? ಇಲ್ಲಿ ಎರಡು ನಕ್ಷತ್ರಗಳು ಅರ್ಥ ನಕ್ಷತ್ರಗಳಿದೆ. ನೋಡಿ, ಒಂದು ರಾಹು ಪೂರ್ವಪಾದ ಅರ್ಥ ನಕ್ಷತ್ರ, ನೆಕ್ಸ್ಟ್ ರವಿ ಜ್ಯೇಷ್ಠ ಮೂರು ಹುಚ್ಚಿಗೆ ಅರ್ಥ ನಕ್ಷತ್ರ ಅಲ್ಲಿ ನೋಡಿ.
ಜ್ಯೇಷ್ಠ ಅದು ಅಥವಾ ಎರಡು. ಸೊ ಎರಡು ನಕ್ಷತ್ರಗಳು ಅರ್ಧದಲ್ಲಿದೆ. ಆದ್ದರಿಂದ ಈ ಸಮಾಜದಲ್ಲಿ ಬದುಕಬೇಕು ಅಂತಂದ್ರೆ ಹಣವೇ ಇಂಪಾರ್ಟೆಂಟ್, ಹಣ ಮುಖ್ಯ. ಅದೇನಂದ್ರೆ ಜೀವನ ಮಾಡೋಕ್ಕೆ ಆಗಲ್ಲ, ಧರ್ಮ ಹೇಳಿಕೊಳ್ಳಿದ್ರೆ ಜೀವನ ಮಾಡಬೇಕು. ಆದ್ದರಿಂದ ಧನ ಮೂಲಂ ಜಗತ್ ಎಂದು ಶಾಸ್ತ್ರದ ಪ್ರಮಾಣವಿದೆ. ಆದ್ದರಿಂದ ಧನವಿಲ್ಲದೆ ಜೀವನ ನಡೆಯುವುದು ಕಷ್ಟ ಸಾಧ್ಯ. ಆದ ಕಾರಣ ಈ ಎರಡು ನಕ್ಷತ್ರಗಳು ಅರ್ಥದಲ್ಲಿ ಇರುವುದರಿಂದ ಈ ಜಾತಕರು ಒಂದು ದೊಡ್ಡ ಸಂಸ್ಥೆಯಲ್ಲಿ ನೌಕರಿ ಹೊಂದಿ ವೇತನ ಪಡೆದು ಜೀವನವನ್ನು ನಡೆಸಿರುತ್ತಾರೆ. ಓಕೆ, ಎರಡು. ಆದ್ದರಿಂದ ಈ ಅರ್ಥ ನಕ್ಷತ್ರಗಳು ಇರುವುದರಿಂದ ಹಣದ ಕೊರತೆ ಈ ಜಾತಕರಿಗೆ ಇಲ್ಲ ಅಂತ ಹೇಳ್ಬೋದು. ಇನ್ನ ಮೂರನೇದಾಗಿ, ಈ ಜಾತಕರಿಗೆ ಎರಡು ನಕ್ಷತ್ರಗಳು ಕಾಮ ನಕ್ಷತ್ರಗಳು. ಇನ್ನೊಂದು ಪ್ರಾಬ್ಲಮ್ ಇದೆ, ಫಸ್ಟ್ ಕಾಮ ನಕ್ಷತ್ರಗಳು. ಕಾಮ ಎಂದರೆ ಬೈಕ್ಗಳು, ಇದಕ್ಕಿಂತ ಮುಂಚೆ ಹೇಳಿದ್ದೀನಿ ಈ ವಿಷಯದ ಬಗ್ಗೆ. ಮಹಾಯೋಗಿ ಭೀಮನ ಒಂದು ಅದ್ಭುತವಾದ ವಾಕ್ಯವನ್ನು ಹೇಳಿದ್ದಾರೆ. ಏನು ಅಂತಂದ್ರೆ, ಕಾಮಿ ಗಾನಿ ಮೋಕ್ಷ ಕಾಮಿಗಾಡು ಅಂತ. ಅದರ ಅರ್ಥ, ಬಯಕೆಗಳು ಇಲ್ಲದ ಮನುಷ್ಯ ಮೋಕ್ಷಕ್ಕೆ ಅರ್ಹನಲ್ಲ ಅಂತ. ಅಂದರೆ ಅತ ಶ್ರೇಯ ಕಾಮ, ಅಂದರೆ ಶ್ರೇಯಸ್ಸನ್ನು ಕೊಡುವಂತಹ ಬಯಕೆಗಳು ಇರಬೇಕು. ಆದ್ದರಿಂದ ಈ ವ್ಯಕ್ತಿಗೆ ಇಹಪರ ಸೌಖ್ಯಗಳ ಬಗ್ಗೆ ವಿಚಾರವನ್ನು ಮಾಡುತ್ತಾ ಇಹಲೋಕದಲ್ಲಿ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ವಿಧವಾದ ಬೈಗಳನ್ನು ಸತ್ಕರ್ಮಗಳನ್ನು ಮಾಡಬೇಕು, ಮತ್ತು ಪರಲೋಕ ಅಂತಂದ್ರೆ ಆ ಮೋಚ ಸಾಧನ ಅಂತ ಏನ್ ಹೇಳ್ತೀವಿ, ಅಲ್ಲಿಗೆ ಹೋಗ್ಬೇಕಂದ್ರೆ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನ ಇವರು ವಿಧ ವಿಧವಾದ ಸತ್ಕರ್ಮಗಳನ್ನು ಮಾಡಬೇಕಂತ ಪ್ರಜ್ಞಾವಂತರು ಆಗಿರ್ತಾರೆ. ಆದ್ದರಿಂದ ಈ ಎರಡು ನಕ್ಷತ್ರಗಳು ಕಾಮ ನಕ್ಷತ್ರಗಳು ಆಗಿರೋದ್ರಿಂದ ಇವರ ವಿವಿಧ ಬೈಗಳನ್ನು ಪೂರೈಸಿಕೊಂಡು ಇರ್ತಾರೆ ಅಂತ ಹೇಳಬಹುದು. ಕ್ಷಮಿಸಿ, ಇನ್ನ ಮೋಕ್ಷ. ಈ ಜಾತಕರಿಗೆ ನೋಡಿ ಇಷ್ಟತ್ತು ಕಾಮ ಎರಡು, ಧರ್ಮ ಒಂದು, ಈ ರೀತಿ ಇಲ್ಲಿ ಏನಾಗಿದೆ ಅಂದ್ರೆ ಐದು ನಕ್ಷತ್ರಗಳು ಮೋಕ್ಷದಲ್ಲಿದೆ. ಐದು ನಕ್ಷತ್ರಗಳು ಮೋಕ್ಷ ಎಂದರೆ ಈ ಭಾವದಿಂದ ವಿಮುಕ್ತ ಪಡೆಯುವಂತಹದ್ದು. ಈ ವಿಷಯ ಬಹಳ ವಿಸ್ತಾರವಾಗಿದ್ದು ಇದು ಹೇಳಕ್ಕಾಗಲ್ಲ. ಇದು ವೇದಾಂತ ಹಿಡಿದ್ಬಿಟ್ರೆ ಜ್ಯೋತಿಷ ಸೈಡ್ ಹೋಗ್ಬಿಡ್ತದೆ, ವೇದಾಂತ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ವೇದಾಂತ ಬೇಡ, ಯಾಕಂದ್ರೆ ಇಲ್ಲಿ ಈ ವೇದಿಕೆಯಲ್ಲಿ ಜ್ಯೋತಿಷ್ಯದ ಮೂಲಕ ಯಾವ ರೀತಿ ಅಂತಕ್ಕಂಥದ್ದನ್ನು ಮಾತಾಡ್ಬೇಕಷ್ಟೇ ನಾನು, ಅದಕ್ಕಾಗಿ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಸೊ ಆದ್ರಿಂದ ಸಂಕ್ಷೇಪವಾಗಿ ವಿಚಾರ ಮಾಡ್ಬೇಕು. ಮನುಷ್ಯ ಎರಡೇ ಎರಡು ಕಾರಣದಿಂದ ಭೂಮಿಯಲ್ಲಿ ತಿನ್ನಿಸ್ತಾ ಅಂತ ಹೇಳಿದಿರಿ. ಪೂರ್ವ ಜನ್ಮದಲ್ಲಿ ಮಾಡತಕ್ಕಂಥ ದೇಶ ಪುಣ್ಯದಿಂದ ಶುಭಗಳನ್ನು ಅನುಭವಿಸ್ತಾನೆ, ಅಥವಾ ಕಳವ ಜನ್ಮದಲ್ಲಿ ಪಾಪಕರ್ಮಗಳನ್ನು ಮಾಡಿದರೆ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾನೆ. ಆದ್ದರಿಂದ ಆಧ್ಯಾತ್ಮದ ಸಾಧನೆಗೆ ಬರಬೇಕಾದ್ರೆ ಪ್ರಾಥಮಿಕವಾಗಿ ದುರ್ಗುಣಗಳನ್ನು ತಿಳಿಸಬೇಕು. ಭಗವಂತ ಏನಪ್ಪ ಕೇಳ್ತಾನೆ ಅಂತಂದ್ರೆ, ನಿಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ನನಗೇನು ಕೊಡ್ಬೇಡ್ರಯ್ಯ, ನನ್ನ ನಿಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಕೊಟ್ಟರೆ ನನಗೆ ಸಾಕು, ನಾನು ಸ್ವೀಕಾರ ಮಾಡ್ತೀನಿ. ದುರ್ಗುಣ ಫಸ್ಟ್ ನನಗೆ ಕೊಡಿ, ತಿಳಿಸಬೇಕು. ಅಂದರೆ ಈ ದುರ್ಗುಣ ಯಾವ್ಯಾವ ಅಂತ ಅಂದಾಗ, ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ ವೇದಾಂತದಲ್ಲಿ. ಅರಿಷಡ್ ವರ್ಗಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು ಆರು ಅರಿಷಡ್ ವರ್ಗಗಳು. ಅರಿ ಅಂದ್ರೆ ಶತ್ರುಗಳು ನಮಗೆ, ಆ ವಿಧಾನ ನಾವು ಉದಾರ ಆಗಲ್ಲ, ಯಾವಾಗಲೂ ಇನ್ನೊಬ್ಬರ ಬಗ್ಗೆ ನನಗೆ ಮಾಡೋದಾಗಲ್ಲ. ಸೊ ಇತ್ಯಾದಿಗಳು ತಿಳಿಸಿದ ಮೇಲೆ ಈ ಷಡ್ ವರ್ಗಗಳನ್ನ ನಾವು ಯಾವ ತಿಳಿಸಿಬಿಡ್ತಾವೋ ಆಗ ತಿಳಿಸಿದ ಮೇಲೆ ಅಂತವನಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ಮಾತ್ರ ಉಳ್ಕೊಂಡಿರ್ತವೆ, ಕೆಟ್ಟ ಗುಣಗಳು ಹೋಗ್ಬಿಟ್ಟು ಆರು ಅಷ್ಟ ಗುಣಗಳು. ಇನ್ನು ಅವನ ಹತ್ರ ಏನು ಉಳ್ಕೊಂಡಿದ್ದಾವೆ, ಒಳ್ಳೆಯ ಗುಣಗಳು ಮಾತ್ರ ಉಳ್ಕೊಂಡಿದ್ದಾವೆ. ಈ ಸದ್ಗುಣಗಳನ್ನ ತ್ಯಜಿಸಿ ತೋರಿಸುವಂತಹದ್ದೇ ಸನ್ಯಾಸ. ಈಗ ನಿಮ್ಗೆ ಅರ್ಥ ಇರಬೇಕು, ಒಬ್ಬ ಮನುಷ್ಯನಲ್ಲಿ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಪ, ಮೋಹ, ಮದ ಮತ್ತಿರ್ತವೆ. ಅದು ತಿಳಿಸಿದ ಮೇಲೆ ಅವನಲ್ಲಿ ಕೇವಲ ಸಾತ್ವಿಕವಾದ ಬೈಕ್ಗಳು, ಸಾತ್ವಿಕವಾದ ಗುಣಗಳಿರ್ತವೆ. ಅವುಗಳನ್ನು ಸಮೇತ ತಿಳಿಸಬೇಕಂತೆ.
ಸನ್ಯಾಸ. ಸ ಅಂದ್ರೆ ಒಳ್ಳೇದು, ಸ ಅಂದ್ರೆ ಹೆಂಗೆ ಒಳ್ಳೇದು, ಸಗುಣ ಅಂದ್ರೆ ಒಳ್ಳೆ ಒಳ್ಳೆ ಇರ್ತಕ್ಕಂಥದ್ದು, ಸುಶೀಲ ಒಳ್ಳೆ ಶೀಲವತಿ, ಸುವರ್ಣ ಒಳ್ಳೆ ವರ್ಣ ಅನ್ನುವಂಥದ್ದು. ಅಂದ್ರೆ ಈ ಸಕಾರ ಎಲ್ಲ ಒಳ್ಳೆದಕ್ಕೆ ಹೋಲಿಸಿದ್ದಾರೆ. ಸೊ ಈ ಒಳ್ಳೆ ಗುಣಗಳನ್ನ ಯಾವಾಗ ನಾವು ತಿಳಿಸ್ತೀವೋ, ತಿಳಿಸಿ ತೋರಿಸಿರ್ತೀವೋ, ತೋರಿಸುವುದೇ ನ್ಯಾಸ. ಈ ಒಳ್ಳೆ ಗುಣಗಳನ್ನ ತಿಳಿಸಿ ತೋರಿಸುವಂತಹದ್ದು, ಸದ್ಗುಣಗಳನ್ನು ಸಹ ತಿಳಿಸುವಂತಹದ್ದು ಸನ್ಯಾಸ. ಆದ್ದರಿಂದ ಈ ಜಾತಕನು ತ್ರಿಕರಣ ಶುದ್ಧಿಯಿಂದ, ಅಂದರೆ ಕಾಯ ವಾಚ ಮನಸ್ಸ ಇವು ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಇವು ಯಾವಾಗಾದ್ರೂ ಒಂದು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಕಾಯ ವಾಚ ಮನಸ್ಸ ಮೂರು. ಕಾಯ ಅಂದ್ರೆ ದೈಹಿಕವಾಗಿ ನೋಡ ಅಂತ ಹೇಳ್ತಕ್ಕಂಥ ವಾಚ ಹೇಳುವಂತ, ನನ್ನಿಂದ ಆಗಲ್ಲಪ್ಪ ಬೇರೆಯವರಿಗೆ ಸಹಾಯ ಮಾಡು. ಮನಸ್ಸ ಎರಡೂ ಮಾಡಕ್ಕಾಗಲ್ಲ, ಕನಿಷ ಇವರಿಗೆ ದೇವರು ಇಲ್ಲಾದ್ರೂ ಬೇರೆ ಕಡೆ ಅನುಕೂಲ ಮಾಡಲಿ ಅಂತ ಇದನ್ನ ತ್ರಿಕರಣ ಶುದ್ಧಿ ಅಂತ ಹೇಳಿದ್ರೆ. ಈ ತ್ರಿಕರಣ ಶುದ್ಧಿಯಿಂದ ಕೂಡ ಈ ಕಾಯ ವಾಚ ಮನಸ್ಸ ಪೂರಕವಾಗಿ ತಮ್ಮ ಶಾರೀರಿಕ ಶ್ರಮದಿಂದ ಗಳಿಸಿದ ದ್ರವ್ಯವು ಸಹ ದೇವತಾ ಕಾರ್ಯಗಳಿಗೆ ಅಥವಾ ದೇವಾಲಯಗಳಿಗೆ ಜೀರ್ಣೋದ್ಧಾರಗಳು ಹೋಮ ಹವನ ಇತ್ಯಾದಿಗಳಿಗೆ ಇವರು ಅದನ್ನ ವೆಚ್ಚವನ್ನು ವಹಿಸ್ತಾರೆ. ಇನ್ನ ವಾಚ ಇವರ ಮುಖ, ಇವರು ಯಾವಾಗಲೂ ಕೂಡ ಏನು ಜಾಸ್ತಿ ಇವರ ಅಭ್ಯಾಸ ಅಂದರೆ ಪ್ರವಚನಗಳು, ವೇದ ಶಾಸ್ತ್ರ ಪುರಾಣ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಜ್ಯೋತಿಷ್ಯ ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಸಲಹೆ ಸೂಚನೆಗಳು ಬೋಧನೆಗಳು ಇತ್ಯಾದಿಗಳನ್ನು ಸಹ ಯುವಜನರಿಗೂ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಿಂದ ಜನಗಳಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಇಟ್ಕೊಂಡಿರ್ತಾರೆ. ಮನಸ್ಸ ಅಂದರೆ ಈ ಎಲ್ಲಾ ಸಾಧನೆಗಳಿಗೂ ಮನಸ್ಸೇ ಕಾರಣ. ಅದಕ್ಕೆ ನೀರಾಲೋ ಉಪನಿಷತ್ತು ಹೊಂದಿದೆ, ಇದು ಹೀಗೆ ಉಪನಿಷತ್ತುಗಳನ್ನು ತುಂಬಿಕೊಂಡಿದೆ. ಮನೆಯೇವ ಮನುಷ್ಯ ಕಾರಣ ಮೋಕ್ಷೆಯೋ ಬಂಧಂಚ ವಿಷಯ ಶಕ್ತಿ ಮೋಚಿದ ವಿಷಯ ಪ್ರತಿಯೊಂದಕ್ಕೂ ಮನಸ್ಸೇ ಕಾರಣ. ಒಬ್ಬ ಮನುಷ್ಯನ್ನ ಚೆನ್ನಾಗಿ ಗಾಡಿಯನ್ನು ಕಳಿಸ್ಬಿಟ್ಟು ಭಸ್ಮಾದಾರನ್ನು ಮಾಡಿಸ್ಬಿಟ್ಟು ಒಂದು ಉದ್ದೇಶ ಆಗ್ತದೆ ಇನ್ನು ಯೋಗ ಆಗಿದೆಯಾ ಅಂತ ಹೇಳ್ಬಿಟ್ರೆ ಅವನಿಗೆ ಆ ಭಾವನೆ ಬರುತ್ತೆ. ಒಂದು ಸಣ್ಣ ಉದಾಹರಣೆ, ಒಂದು ಪ್ರದೇಶದಲ್ಲಿ ಒಬ್ಬ ಕಳ್ಳ ಕಳ್ಳದಾನ ಮಾಡ್ತಾನೆ, ಅಷ್ಟು ಒಳ್ಳೆ ಅವರು ಎಚ್ಚರಿಕೆ ಮಾಡ್ತಾರೆ ಮನೆಯವರು. ಅವ ಕಳ್ಳ ಬಂದು ಕೂಗ್ತಾರೆ, ಅವನು ಹೆಂಗೋ ಬೇರೆ ಕಡೆಯಿಂದ ಜಂಪ್ ಮಾಡಿ ತಪ್ಸ್ಕೊಂಡು ಹೋಗ್ತಾರೆ. ತಪ್ಸ್ಕೊಂಡು ಹೋದ್ರೆ ಪಕ್ಕದಲ್ಲಿ ತೋಟ, ಆ ತೋಟದಲ್ಲಿ ಹೋಗ್ತಾನೆ. ಆ ತೋಟದಲ್ಲಿ ಹೋದ್ರೆ ಊರಿನ ಜನ ಎತ್ಬಿಡ್ತಾರೆ ಎಲ್ಲ ಅಷ್ಟೊತ್ತಿಗೆ, ಎಲ್ಲ ಎಂದು ಕಳ್ಳ ಕಳ್ಳ ಅಂತ ಹೋಗ್ತಾ ಇರ್ತಾರೆ. ಹುಡುಕ್ಬೇಕಾದ್ರೆ ಇವನು ಅಲ್ಲಿಂದ ಆ ತೋಟದ ತಪ್ಸ್ಕೊಂಡು ಹೋಗಕ್ಕೆ ಸುತ್ತು ಬೇರೆ ಹಾಕ್ತಾರೆ. ಆ ಬೇರೆ ಹಾಕಿದಾಗ ಇವನಿಗೆ ಯಾವ ಕಡೆ ಹೋದ್ರು ಸಾಕಾಗಲಿಲ್ಲ. ಈ ಇದೇ ಸೇಮ್ ಇದೇ ಟೈಮು ಚಳಿಗಾಲ, ಏನೋ ಸಲದಲ್ಲಿಂದ ಕಾಸ್ಕೊಂಡು ಆ ಚಳಿ ಕಾಸ್ಕೊಂಡ್ ಬೆಳಿಗ್ಗೆ ಹಳ್ಳಿಗಡೆ ಜನಗಳು ಅದು ಕಾಸ್ಕೊಂಡಿರುವಂತಹದ್ದು ಅಲ್ಲಿ ಬೂದಿ ಇತ್ತು, ಅದು ಒಂದು ಕಣ್ಣಿಗೆ ಬಿತ್ತು. ಅವನೇನ್ ಮಾಡ್ದ, ಅರ್ಜೆಂಟ್ ಎಲ್ಲ ಕರೆಕ್ಟ್ ಎಲ್ಲ ಕಾಲಬೇಡ, ಕೇವಲ ಒಂದು ಚಿಕ್ಕದು ಟವ ತರ ಕಟ್ಕೊಂಡು ಅಲ್ಲಿರ್ತಕ್ಕಂಥ ಬೂದಿಯನ್ನೆಲ್ಲ ಹಣೆಗೆ ಎಲ್ಲ ಕಟ್ಬಿಟ್ಟು ಅವನ ಪಕ್ಕ ಹತ್ರ ಕೂತ್ಕೊಂಡ್ಬಿಟ್ಟು ಪದ್ಮಾಸನ ಯಾಕೆ ಹಾಕೊಂಡು ಕೂತ್ಕೊಂಡ ಅಂತಂದ್ರೆ ಅವನಿಗೆ ಗೊತ್ತಿತ್ತು ಕಪಟ ಬುದ್ಧಿ. ಯಾಕಂದ್ರೆ ಇದು ಕೂಡ ಭಗವದ್ಗೀತೆಯಲ್ಲಿ ಇದೆ, ಇನ್ನೊಂದು ಕಡೆ ಹೇಳ್ತೀನಿ ನಾನು ಇದು ಹೇಳಕ್ಕಾಗಲ್ಲ ಮತ್ತೆ. ಯಾಕಂದ್ರೆ ಇದನ್ನ ಮೋಸ ಮಾಡ್ತಕ್ಕಂಥ ಗುಣಗಳಲ್ಲಿ ಕೂಡ ನಾನೇ ಗುಣ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಈ ವಿಭೂತಿ ಯೋಗದಲ್ಲಿ ಏನು, ಪಕ್ಷಿಗಳಲ್ಲಿ ನಾನೇ ಗರುಡ ಪಕ್ಷಿ, ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನೇ, ಗ್ರಹಗಳಲ್ಲಿ ನವಗ್ರಹಗಳಲ್ಲಿ ಗುರುಗ್ರಹ ನಾನೇ, ಏನೇನೋ ಹೇಳ್ಕೊಡೋದಿದೆ. ಏನಂದ್ರೆ ನಾವು ಚೆನ್ನಾಗಿ ಓದ್ಬೇಕಲ್ಲ, ಸುಮ್ಮನೆ ಭಗವಂತ ಯಾವ್ದೋ ಒಂದು ತಗೊಂಡು ಹೋದಲ್ಲ, ಒಳ್ಳೆ ಆಸ್ತಿ ಇರ್ತಕ್ಕಂಥದ್ದು ಚೆನ್ನಾಗಿ ಓದಿ ಅದು ನೋಡ್ರೆ ನಿಮಗೆ ಪ್ರತಿಯೊಂದಕ್ಕೂ ಆನ್ಸರ್ ಸಿಗುತ್ತೆ. ಆದ್ರಿಂದಲೇ ಉಪನಿಷತ್ ಸಾರಾಂಶ, ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಈ ಕಾರಣದಿಂದ ಅವನೇನ್ ಮಾಡ್ತಾನೆ, ಆ ಕಳ್ಳ ಭಸ್ಮಾಧಾರಣೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಊರಿಂದ ಬಂದಿರ್ತಕ್ಕಂಥ ಜನರಿಗೆ ಕಳ್ಳ ಎಲ್ಲಿ ಸಿಗಲಿಲ್ಲ. ಇಲ್ಲಿ ನೋಡ್ತಾ ಇವನು ಪದ್ಮಾಸನ ಕಣ್ಮ ಕೂತಾಬಿಡಿದೆ. ನೋಡಿದ್ರು ನೋಡ್ಬಿಟ್ಟು ಏನು ಇಲ್ಲಿ ಯಾರು ಸ್ವಾಮಿ ಇಶ್ಯೂಸ್ ಆಯ್ತು ಏನು ನಾವು ನೋಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನಿಗೆ ದೀರ್ಘದಂತ ಪ್ರಣಾಮವನ್ನು. ಆಗ ಅವನು ವಿಚಿತ್ರ ಸೇವೆ ಎಲ್ಲ ಮಾಡ ಲಾಸ್ಟ್ಗೆ ಅವನು ಏನ್ ಮಾಡ್ದ, ಏ ನಾನು ಇನ್ನ ಕಳ್ತನ ಬಿಟ್ಟಿಲ್ಲ, ಋಷಿ ಆಗಿಲ್ಲ, ಸನ್ಯಾಸ ಆಗಿಲ್ಲ, ಕೇವಲ ಈ ವೇಷಕ್ಕೆ ಇಷ್ಟೊಂದು ಮಾನಿಲ್ಲ, ನಾನು ಪರ್ಮನೆಂಟ್ ಆಗಿ ಇದರಲ್ಲಿ ಇಟ್ಬಿಟ್ರೆ. ಅಂದ್ರೆ ಅಲ್ಲಿ ಏನು ನಾನು ಹೇಳಿದ್ದಲ್ಲ ನೀರಾಳಪ್ಪ ಉಪರಿಷದಂತ, ಮನೆಯೋ ಮನುಷ್ಯ ಅಣ, ನಿಮ್ಮ ಮನಸ್ಸೇ ಪ್ರತಿಯೊಂದಕ್ಕೂ ಕಾರಣ. ಇವತ್ತು ಹೋಗ್ಲೇಬೇಕು ಹೋಗ್ಲೇಬೇಕು ಹೋಗಲ್ಲ ನೋಡೋಣ ನೋಡೋಣ, ಇದೇ ಪ್ರತಿಯೊಂದಕ್ಕೂ ನಿಮ್ಮ ಮನಸ್ಸೇ ಕಾರಣ. ನೀವು ಎಷ್ಟು ದೂರ ಬೇರೆ ಅಂತ ಕೂತ್ರು ಕೂಡ ಇದೇ ಸತ್ಯ. ಅದಾಯ್ತ, ಈ ಕಾರಣದಿಂದಾಗಿ ಈ ರೀತಿ ಮನಸ್ಸು ಪರಿವರ್ತನೆ ಆಗದವರೆಗೂ ನೀವು ಯಾವ ಬಸವಧಾರಣೆ ಯಾವ ಮಾಲೆ ಯಾವ ಇದಕ್ಕೆ ಮತಾಂತರ ಕೂಡ ನಿಮ್ಮ ಮನಸ್ಸು ಚೇಂಜ್ ಆಗುತ್ತೆ, ಬೇರೆ ಏನು ಸಾಧ್ಯ ಇಲ್ಲ. ಈಗ ಮುಂದಿನ ವಿಷಯ, ಮನೆಯ ಮನುಷ್ಯ ಅಂದಾಗೆ ಇವರ ಮನಸ್ಸು ಯಾರು, ಈ ಜಾತಕನ ಮನಸ್ಸು
ಸದಾ ದೈವ ಚಿಂತನೆಯಲ್ಲಿ ಕೊಡುತ್ತಿರುತ್ತಾರೆ. ಇವರ ಸಾಧನೆಗಳು ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುವ ದಾರಿ ದೀಪಗಳು ಆಗಿರ್ತವೆ. ಅಂದರೆ ಐದು ನಕ್ಷತ್ರಗಳು ಮೋಕ್ಷ ನಕ್ಷತ್ರಗಳು ಆಗಿರೋದರಿಂದ, ಅಥವಾ ಈ ಜನರಲ್ಲೇ ಮೋಕ್ಷ ಅಂತ ನಾನು ಹೇಳಂಗಲ್ಲ, ಆ ಮೋಕ್ಷಕ್ಕೆ ಹೋಗೋದಕ್ಕೆ ಕನಿಷ್ಠ ಆ ಕ್ಯೂನಲ್ಲಿ ಇವರು ಟಿಕೆಟ್ ಅಲ್ಲಿ ತಗೊಂಡು ನಿಂತ್ಕೊಂಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಸೊ ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುವ ದಾರಿ ದೀಪಗಳು ಆಗಿರ್ತವೆ ಎಂದು ನಾನು ಅಭಿಪ್ರಾಯಪಟ್ಟಿರ್ತೇನೆ. ಈ ರೀತಿ ನಾನು ಏನೋ ಒಂದು ವಿಶೇಷವಾದ ಒಂದು ವಸತನ, ಅಂದ್ರೆ ವಸತಿ ನಾನು ಕಂಡಿರ್ದಂತಲ್ಲ, ಈ ಊರಿಂದ ಏನ್ ನಡೆದಿದೆ, ಅದೇ ವರ್ಗ ಕೂಡಿಗಳಾಗುವುದು ಅಥವಾ ಸನ್ಯಾಸಿಗಳಾಗುವುದು, ಇದೆಲ್ಲ ಮಾಮೂಲಿ ಕೇಳಿ ಕೇಳಿದ್ರೆ ಯಾವ್ದೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಒಂದ್ ಸ್ವಲ್ಪ ಚೇಂಜಸ್ ಇರ್ಲಿ ಅಂತಕ್ಕಂಥ ನಾನು ಈ ರೀತಿ ಒಂದು ವ್ಯಕ್ತಪಡಿಸಿದ್ದೀನಿ. ಮತ್ತೆ